ಸೊ ಒಂದು ಮುಖ ತೊಳ್ಕೊಂಡು ಮತ್ತೆ ಹೊರಡೋಣ. 41 ನಿಮಿಷ ತಗೊಂಡಿದ್ದೀವಿ. ನಾನು ಫೋನ್ ಹೇಳ್ತಾನೆ ಇದ್ದಿದ್ದು ಪಪ್ಪಂಗೆ ಫೋನ್ ಮಾಡಿದ್ಮೇಲೆ ಇಂದ ಕೌಂಟಿಂಗು ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಟಿದ್ದೀಗ. ಇನ್ನು ಸ್ವಲ್ಪ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಪೂರ್ತಿ ಫ್ಲ್ಯಾಟ್ ರೋಡು, ಮಧ್ಯೆ ಮಧ್ಯದ ಸ್ಟೆಪ್ಸ್ ಬರುತ್ತೆ. ಸೊ ಎಲ್ಲ ಪೂರ್ತಿ ಖಾಲಿ 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 ಹೊಡಿತಾ ಇದೆ. ಎಲ್ಲ ಅಂಗಡಿಗಳು ಖಾಲಿ ಖಾಲಿ. ಸೊ ಯಾಕೆ ಜನ ಇಲ್ಲ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಅಯೋಧ್ಯೆಗೆ ಏನಾದರೂ ಹೊರಟುಗಿಟ್ಟೋದ್ರಾ ಏನು ಕತೆ? ಅಯೋಧ್ಯೆಗೆ ಹೋದರೆ ಜನ ಕಮ್ಮಿ ಆಗ್ತಾರೆ ಅಂತ ನ್ಯೂಸಲ್ಲಿತ್ತು. ಸೊ ಈ ಲೆವೆಲ್ಗೆ ಕಮ್ಮಿ ಆಗ್ತಾರೆ ಅಂತ ನನಗೆ ಈಗಲೇ ಡೌಟ್ ಆಗ್ತಾ ಇದೆ. ಸೊ ಇವತ್ತು ಒಂದೇ ದಿನ ಈ ಗೆಟಪ್ಪು, ನಾಳೆಯಿಂದ ಈ ಗೆಟಪ್ ಇರಲ್ಲ. ಸೊ ಈ ಗೆಟಪ್ಪು ಈ ಗೆಟಪ್ ಅನ್ನೋದಕ್ಕಿಂತ ಈ ಹೇರ್ ಸ್ಟೈಲ್ ನಮ್ಮ ಅಪ್ಪನಿಗೆ ಇಷ್ಟ ಅಂತೆ. ಸೊ ನೋಡೋಣ ಫ್ಯೂಚರಲ್ಲೂ ಇದೇ ಹೇರ್ ಸ್ಟೈಲ್ ಬಿಡೋಕ್ಕಾಗುತ್ತಾ ಏನು ಅಂತ. ಸೊ ಗಡ್ಡ ಮಾತ್ರ ಬಿಡಲ್ಲ, ನೆಕ್ಸ್ಟು ಬಿಟ್ಟರೆ ಹೇರ್ ಬಿಡ್ತೀನಿ ಅಷ್ಟೇ. ಸಿಕ್ಕ ಏನು ಕಿಟ್ಕೆಟ ಪೂರ್ತಿ ಎಲ್ಲಾರು ಖಾಲಿ ಖಾಲಿ ಇರೋಡು ಮುಚ್ಚುಟ್ಟು ಮಾಡ್ಕೊಂಡೇ ಬಿಟ್ಟಾರೆ. ಸೊ ಇಲ್ಲಿ ಜಿಂಕೆ, ಕರಡಿ, ಚಿರತೆ ಎಲ್ಲ ಸಿಗುತ್ತೆ ಮಧ್ಯದಲ್ಲಿ ಕಾಡಲ್ಲಿ. ಸೊ ಲಾಸ್ಟು ಸ್ವಲ್ಪ ರೀಲ್ಸ್ಗಳು ನೋಡಿದೆ ಅಂದರೆ ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕು. ಸೊ ಫುಲ್ಲು ಅಲಿಪಿರಿ ಮೆಟ್ಲಿಂದ ಫುಲ್ಲು ಸೆಕ್ಯೂರಿಟಿಯಲ್ಲಿ ನಡ್ಕೊಂಡು ಹೋಗೋರನ್ನೆಲ್ಲ ಒಂದು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಹಾಕಿ ಅವ್ರನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಿದ್ರು. ಸೊ ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ. ಸೊ ನಮಗೆ ಲಾಸ್ಟ್ ಟೈಮ್ ಜೂನಲ್ಲಿ ಬಂದಾಗಲೂ ಸಹ ಕರಡಿ ಸಿಕ್ಕಿತ್ತು, ನಮಗೆ ಸಿಕ್ಕಿತ್ತು. ಸೊ ಇಲ್ಲಿ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಹರಕೆ ಇಟ್ಟಿರ್ತಾರೆ. ಸೊ ಇಲ್ಲಿ ಕೆಲವರು ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಹೋಗ್ತಾರೆ, ಕೆಲವರು ಕರ್ಪೂರ ಹಚ್ಕೊಂಡು ಹೋಗ್ತಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಬೇಡಿಕೆಗಳು. ಸೊ ಕೆಲವರು ಪೂರ್ತಿ ಮೆಟ್ಲು ಪೂರ್ತಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೋಗ್ತಾರೆ. ಸೊ ನಾವು ವಿ ಆರ್ ಅಟ್ 70% ಆಫ್ ಅವರ್ ಜರ್ನಿ. ಲಾರ್ಡ್ ಶ್ರೀ ಮುಖ್ಯ ಪ್ರಾಣ. ಸೊ ಬಜರಂಗ ಬಲಿ. ಸೊ ಬ್ಯಾಕ್ಗ್ರೌಂಡ್ ಸೂಪರ್ವಾಗಿ ಕಾಣ್ತಾ ಇದೆ. ಸೊ ಸನ್ಸೆಟ್ ಆಗ್ತಾ ಇದೆ ಈಗ ತಾನೇ. ಸೊ ಹಿಂದ್ಗಡೆ ಗ್ರೀನ್ ಇರೋದಕ್ಕೂ ಆ ಬ್ಲೂಯಿಶ್ ವೈಲೆಟ್ ಕಲರ್ ಸ್ಕೈ ಇರೋದಕ್ಕೂ ಒಳ್ಳೆ ಸಿನಿಮ್ಯಾಟಿಕ್ ಫೋಟೋ ತೆಗಿಬೋದು. ಸೊ ನೋಡೋಣ ಮೊಬೈಲಲ್ಲೇ ಒಳ್ಳೆ ತೆಗಿಯೋಕ್ಕಾಗುತ್ತಾ ಅಂತ. ಸೊ ನಂದು ಫೋನಲ್ಲೇ ಒಳ್ಳೆ ತೆಗಿಬೋದು. ಸೊ ಯಾಕಂದರೆ ಇದು ಸ್ಯಾಮ್ಸಂಗ್ Note 10 ಅಲ್ಲ. ಸೊ ಕ್ಯಾಮ್ರಾ ಕ್ಲಾರಿಟಿ ಸೂಪರ್ವಿದೆ. ಸೊ ಲೆಟ್ಸ್ ಟ್ರೈ. ಸೊ ಇಲ್ಲಿ ನೋಡಿ ನಾನು ಹೇಳಿಲ್ವಾ ಜಿಂಕೆ ಬಂದಿದೆ ನೋಡಿ. ಸೊ ಪಾಪ ಅದ್ರ ಪಾಡ್ಗದು ಏನೋ ಊಟ ತಿನ್ನೋಕೆ ಬಂದಿದೆ. ಸೊ ಇವ್ರುಗಳು ನಿಂತು ಬೇರೆ ಜನರನ್ನು ಇದೇ ಥರ ಅಟ್ರಾಕ್ಟ್ ಮಾಡೋ ಥರ ಮಾಡ್ತಾರೆ. ಅದೇನೋ ತಿನ್ನೋಕೆ ಬಂದಿದೆ, ಸುಮ್ಮನೆ ತಿನ್ನೋಕೆ ಬಿಡ್ಬೇಕಲ್ವಾ. ಸೊ ಇಲ್ಲಿಗೆ Stage 2 ಸ್ಟೆಪ್ಸ್ ಕಂಪ್ಲೀಟು. ಸೊ ಇಲ್ಲಿಂದ ಮುಂದೆ ಒಂದು 1 to 1.5 kilometers ರೋಡ್ ಟ್ರಾವೆಲ್ಲು. ಸೊ ಬರೀ ರೋಡಲ್ಲಿ ನಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗಿ ಕೈ ಮುಗಿದು ಸೊ ಈಗ ನೆಕ್ಸ್ಟು ರೋಡಿನ ಪಯಣ. ಅದಾದಮೇಲೆ ದೇವರ ಬೆಟ್ಟ. ಸೊ ದೇವರ ಬೆಟ್ಟ ಅಂದರೆ ದೇವರು ನೆಲೆಸಿರುವಂಥ ಬೆಟ್ಟಕ್ಕೆ ದೇವರ ಬೆಟ್ಟ ಅಂತ ಹೇಳ್ತಾರೆ. ಸುಮಾ ಅವರು ಕಾಯ್ತಿದ್ದಾರೆ.
ಸುದಿ ಅವರು ಸೊ ಆಗಿಂದ ಮೈಕ್ ಅನೌನ್ಸ್ಮೆಂಟ್ ಕೇಳ್ಕೊಂಡು ಬರ್ತಾ ಇದ್ದೀವಿ, ಅವ್ರು ಕಳೆದೋಗಿದ್ದಾರೆ ಇವ್ರು ಕಳೆದೋಗಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಬಂದ್ವಿ ನೋಡಿ ನಮ್ಮ ಕೊನೆಯ ಅಧ್ಯಾಯ ದೇವರ ಬೆಟ್ಟ. ಸೊ ಇಲ್ಲಿಂದ ಮಂಡಿ ಕಾಲ್ನಲ್ಲಿ ಹತ್ತುತ್ತೀವಿ. ಸೊ ಇದು ದೇವರ ಬೆಟ್ಟ ಅಂತ ಹೇಳ್ತಾರೆ. ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹತ್ಬೋದು. ಸೊ ಇಷ್ಟೇ ಹತ್ತಬೇಕು ಅಂತ ಏನಿಲ್ಲ. ಸೊ ನಾನು ಸ್ಟೇಜ್ ಬೈ ಸ್ಟೇಜ್ ಇದು ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಫಸ್ಟ್ ತಂಗಿನೇ ಹತ್ತಕ್ಕೆ ಬಿಡ್ತೀನಿ. ಎಷ್ಟಾಗುತ್ತೆ ಅಷ್ಟತ್ತಿ. ಜೈ ಬಜರಂಗ ಬಲಿ. ಸೊ ಲಾಸ್ಟ್ ಟೈಮು ಇದೇ ಥರ ಏನೋ ವಿಶ್ ಮಾಡ್ಕೊಂಡು ಹತ್ತಿದೆ, ಬಟ್ ಅದು ಆಗಲಿಲ್ಲ. ಸೊ ಈ ಸಲ ಸೊ ಏನೂ ವಿಶ್ ಮಾಡ್ತಾ ಇಲ್ಲ. ಸೊ ದೇವ್ರು ಏನು ಕೊಟ್ಟರು ಅದನ್ನ ಅನುಭವಿಸೋಕ್ಕೆ ನಾನು ರೆಡಿ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಬಿಟ್ಟು ಜೈ ಅಂತ ಹತ್ತುತ್ತಾ ಇದ್ದೀನಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಈ ಥರ ವೀಡಿಯೋ ಮಾಡ್ಕೊಂಡು ಹತ್ತಕ್ಕಾಗಲ್ಲ, ಹತ್ತದ ಮೇಲೆ ವೀಡಿಯೋ ಮಾಡ್ತೀನಿ. ಆಯ್ತು, ಇನ್ನು ಹತ್ತು ಸ್ಟೆಪ್ಸ್, ಇನ್ನು ಹತ್ತು ಸ್ಟೆಪ್ ಮುಗೀತು, ಇನ್ನು ಮುಗೀತು, ಇನ್ನು ನಡ್ಕೊಂಡು ಹೋಗುದು. ಸೊ ಪೂರ್ತಿ ಬೆಟ್ಟ ಹತ್ತಾಯ್ತು, ಇನ್ನು ಕೆಳಗೆ ಇಳಿಯೋದು. ಸೊ ಇಳಿಯೋದು ಸ್ವಲ್ಪ ಕಷ್ಟ. ಸೊ ಅದಕ್ಕೆಲ್ಲ ಇನ್ನೂ ಟ್ರೈನ್ ಆಗಿಲ್ಲ, ನಾನು ಉಸಿ ಎಳಿತಾ ಇದ್ದೆ. ನೋಡುವ ಫ್ಯೂಚರಲ್ಲಿ ಹಿಡಿಯೋಕ್ಕಾಗುತ್ತ ಅಂತ. ಸೊ ಸ್ವಲ್ಪ ಮುಗ್ರಿಸ್ದಂಗೆ ಆಗುತ್ತೆ. ಸೊ ಅದಕ್ಕೆ ಟ್ರೈ ಮಾಡೋಕ್ಕಿಲ್ಲ. ಆಲ್ಮೋಸ್ಟ್ ಒಂದು ಫುಲ್ಲು ಬೆಟ್ಟ ಹತ್ತೋ ತನಕ ಹತ್ತಿದ್ದೀನಿ. ಇನ್ನೊಂದು 160 ಸ್ಟೆಪ್ ಇದೆ ಅಷ್ಟೇ. ನೋಡುವ ಇನ್ ಫ್ಯೂಚರಲ್ಲಿ ನೀವು ಶಕ್ತಿ ಕೊಟ್ಟರೆ ನೋಡುವ ಅದನ್ನು ಕಂಪ್ಲೀಟ್ ಮೇಲ್ಗಡೆ ಫುಲ್ಲು. ಹ್ಞೂ, ದೇವ್ರ ಬೆಟ್ಟದಿಂದ ಮೇಲ್ಗಡೆ ತನಕ ಹತ್ತಕ್ಕಾಗುತ್ತಾ ಅಂತ. ಸೊ ಸ್ಟೇಜ್ ಬೈ ಸ್ಟೇಜೇ ಬರ್ತಾಯಿದ್ದೀನಿ. ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ, ಸೊ ಈ ಇಯರ್ ಸ್ವಲ್ಪ ಜಾಸ್ತಿ. ಸೊ ನೋಡೋಣ. ಸೊ ಅಲ್ಲಿಂದ ಡೌನ್ ಇಳಿದು ಎಲ್ಲಿ ಹತ್ತಬೇಕು, ಎಲ್ಲೊಬ್ಬರು ಹತ್ತುತ್ತಾ ಇದ್ದಾರೆ, ಫುಲ್ ಉಸಿರು ಬರ್ತಾ ಇದೆ. ಸೊ ಬರ್ತದೆ ನೋಡಿ.
ಸೊ ಕಾಲೆಲ್ಲ ಉರಿತಾ ಇದೆ, ಸೊ ಸ್ವಲ್ಪ ಕಿತ್ತೋಗಿದೆ ಅನಿಸುತ್ತೆ. ಸ್ವಲ್ಪ ಅರ್ಶಿನ ಎಲ್ಲ ಹಾಕಿರ್ತಾರಲ್ಲ ಮೆಟ್ಲಿಗೆ, ಸೊ ಅದು ಸ್ವಲ್ಪ ಆ್ಯಂಟಿಬಯೋಟಿಕ್ ವರ್ಕ್ ಆಗ್ತಾ ಇದೆ. ಸೊ ನೋಡಿ ಹಂದಿಗಳೆಲ್ಲ ಹೋಗ್ತಾ ಇದೆ, ಕಾಡಂದಿಗಳೆಲ್ಲ. ಸೊ ಫೈನಲಿ ಕಂಪ್ಲೀಟೆಡ್. ಸೊ ಬೆಟ್ಟ ಪೂರ್ತಿ ಹತ್ತಾಯಿತು. ಸೊ ಇದು ಲಾಸ್ಟ್. ಇದು ಗೋವಿಂದ ಗೋವಿಂದ. ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ಸೊ ಒಂದು ಚರ್ಮುರಿ ತಿಂದು, ಸೊ ಈಗ ಲಗೇಜ್ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಒಕ್ಕಟಿ ಸರ್, ಸರ್ ನಂಬರ್ ಚೆಪ್ಪಿ 866-00-001. ಸರ್ ಚೇಂಜ್ ಅಂತ ಸೊ ಇಲ್ಲೇ ಲಗೇಜ್ ಕೌಂಟ್ರಲ್ಲಿ ಪ್ರಸಾದ ಕೊಟ್ಟರು. ಸೊ ಫ್ರೀ ಉಚಿತ ಪ್ರಸಾದ. ಸೊ ತಿರುಪತಿಯಲ್ಲಿ ಎಲ್ಲ ಕಡೆ ಕೊಡ್ತಾರೆ. ಸೊ ಒಂದು ಮಾತ್ರೆ ತೊಗೊಂಡ್ವಿ. ಸೊ ತಂಗಿ ದೇವಸ್ಥಾನಕ್ಕೆ ಊಟಕ್ಕೆ ಹೋಗ್ಬೇಕಂತೆ. ಸೊ ಅದಕ್ಕೆ ನಾನು ಮಾತ್ರೆ ತೊಗೊಂಡೆ, ಅವ್ರು ತೊಗೊಳ್ಳಿಲ್ಲ. ಅವ್ರಿಗೆ ಊಟಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ. ಸೊ ಈಗ ರೂಮ್ಗೆ ರಿಸರ್ವ್ ಅಂದರೆ ಟೋಕನ್ ತೊಗೋಬೇಕು. ಸೊ ಅದಕ್ಕೆ ಕ್ಯೂಅಲ್ಲಿ ನಿಂತಿದ್ದೀನಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ತೋರಿಸಿ ರೂಮ್ ತೊಗೋಬೇಕು. ಸೊ ಇಲ್ಲಿ ಸಿಂಗಲ್ಸ್ಗೆಲ್ಲ ರೂಮ್ ತೊಗೊಂಡು. ಸೊ ರೂಮ್ ರಿಸರ್ವ್ ಮಾಡಿ ಬಂದ್ವಿ. ಸೊ ನಮ್ಮ ಫೋನ್ ನಂಬರಿಗೆ ಮೆಸೇಜ್ ಬರುತ್ತೆ. ಸೊ ಮೆಸೇಜ್ ಬಂದಮೇಲೆ ನಮ್ಮದು ಯಾವ ರೂಮು ಅಂತ ಅಲಾಟ್ಮೆಂಟ್ ಮಾಡಿರ್ತಾರೆ. ಸೊ ಅಲ್ಲಿ ಹೋಗಿ ರೂಮ್ ಕೀ ಕಲೆಕ್ಟ್ ನಮ್ಮದು ಫುಲ್ ಪೇಮೆಂಟ್ ಮಾಡಿ ಅಲ್ಲಿ ಹೋಗಿ ರೂಮ್ ಕೀ ತೊಗೋಬೇಕು. ಸೊ ಮೆಸೇಜ್ ಬರೋಕ್ಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಸೊ ಅದಕ್ಕೆ ತಂಗಿ ದೇವಸ್ಥಾನಕ್ಕೆ ಊಟಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ಅವ್ರನ್ನ ಬಿಟ್ಟು ಹೋಗೋಕ್ಕೆ ಅಂತ ಬಂದೆ. ಸೊ ಹಾಗೆ ದೇವರ ದರ್ಶನ ಮಾಡೋಣ. ಸೊ ಅವ್ರಿಂದ ಕೈ ಮುಗಿದ್ವಿ. ಸೊ ಬಂದಿದ್ದೀವಿ ಅಂತ ಹೇಳಿ ಹೋಗೋದಕ್ಕೆ ಅಂತ ಬಂದ್ವಿ. ಸೊ ಇಲ್ಲಿ ಬಂದು ನೋಡಿದ್ರೆ ಹತ್ಕೊಂಡು ಬಂದಿರೋ ಶ್ರಮ ಎಲ್ಲ ಹಾಗೇ ಮರ್ತೋಗುತ್ತೆ. ಸೊ ದೇವಸ್ಥಾನ ಗೋಪುರದ ಮುಂದೆ ವೀಡಿಯೋ ತಗೊಳ್ಳೋಣ ಅಂತ ಹೋದ್ವಿ. ಸೊ ವೀಡಿಯೋ ಎಲ್ಲ ತೊಗೊಂಡು ಆಗ್ತಿದ್ದಂಗೆ ಮೆಸೇಜ್ ಬಂತು. ಸೊ ನಿಮ್ಮ ರೂಮ್ ಅಲಾಟ್ ಆಗಿದೆ, ಅಲ್ಲಿಗೆ ಹೋಗಿ ಅಂತ. ಸೊ ಅದಕ್ಕೆ ಮ್ಯಾಪ್ ಹಾಕಿದ್ದೀನಿ 400 meters. ಸೊ ಇವತ್ತಂತೂ ಭರ್ಜರಿ ನಡುಗೆ, ಆಲ್ಮೋಸ್ಟ್ ಆಲ್ರೆಡಿ 26,000 ಆಗಿದೆ. ಸೊ ತಂಗಿ ಊಟಕ್ಕೆ ಹೋಗಿದ್ದಾರೆ. ಸೊ ವಾಪಸ್ ಹೋಗಿ ಅವ್ರು ಕರ್ಕೊಬರಕ್ಕೆ ಹೋಗ್ಬೇಕು. ಅವ್ರು ಕರ್ಕೊಬರಕ್ಕೆ ವಾಪಸ್ ಹೋಗ್ಬೇಕು. ಮತ್ತೆ ಇನ್ನೊಂದು ಸೋಪ್ ಸ್ಟೆಪ್ಸ್ ಹೋಗುತ್ತೆ. ಪೇಟಿಎಂ ಓವರ್. ಸೊ ಇಲ್ಲಿ ಯಾವುದೇ ರೀತಿ ಕ್ಯಾಶ್ ಪೇಮೆಂಟ್ ತೊಗೊಳೋದಿಲ್ಲ. ಒಂದು UPI ಮಾಡಬೇಕು, ಇಲ್ಲ ನಿಮ್ಮ ಕಾರ್ಡು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಹಾಕಬೇಕು. ಸೊ ರೂಮ್ದು ಅಡ್ವಾನ್ಸ್ ಅಂತ ಅಂದರೆ ಡೆಪಾಸಿಟ್ ಅಂತ 500 rupees ತೊಗೊಂಡಿದ್ದಾರೆ. ರೂಮ್ ಪ್ರೈಸ್ ಬಂದು 50 rupees ಅಷ್ಟೇ. ಸೊ ಈಗ ಇದನ್ನು ತೊಗೊಂಡೋಗಿ ಅಲ್ಲಿ ತೋರಿಸಿದ್ರೆ ರೂಮ್ ಚಾವಿ ಕೊಡ್ತಾರೆ. ಸೊ ಇಲ್ಲಿ ಕಾಟೇಜಸ್ ಒಂಥರ, ಇದೊಂಥರ ಡ್ರೀಮ್ ಅನ್ಕೊಡಿ. ಸೊ ಆಕ್ಚುಲಿ ನಾವು ಬೇರೆ ಕಡೆ ಫಸ್ಟು ಆನ್ಲೈನ್ ರಿಸರ್ವೇಶನ್ ಮಾಡುವಾಗ
ಸೊ ಒಂದು ದೊಡ್ಡ ಹಾಲು ಅಂದರೆ ದೊಡ್ಡ ಬಿಲ್ಡಿಂಗಲ್ಲಿ ರೂಮ್ಗಳು ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ಮಾತ್ರ ರೂಮ್ ಕೊಡ್ತಿದ್ರು. ಸೊ ಈ ಥರ ಕಾಟೇಜಲ್ಲಿ ಸ್ಟೇ ಆಗಬೇಕು ಅಂತ ಡ್ರೀಮ್ ಇತ್ತು. ಸೊ ಒಂಥರ ಫುಲ್ಫಿಲ್ ಆದಂಗೆ ಆಗ್ತಾಯಿದೆ. ಸೊ ಇದೊಂಥರ ಇಂಡಿವಿಜುವಲ್ ಕಾಟೇಜಸ್ಸು. ಸೊ ಇದು ದೇವಸ್ಥಾನ ಇದೆ. ಸೊ 500 ರುಪೀಸ್ ಡೆಪಾಸಿಟ್ ತೊಗೊಂಡಿದ್ದಾರಲ್ಲ, ಸೊ ಅದನ್ನು ನಮಗೆ ರಿಟರ್ನು ನಾವು ಕೀ 24 hours ಒಳಗೆ ಕೊಟ್ಟರೆ ಅದನ್ನು ಆನ್ಲೈನ್ ಪೇಮೆಂಟಲ್ಲೇ ವಿತಿನ್ 5 days ರಿಟರ್ನ್ ಮಾಡ್ತಾರೆ. ಸೊ ಬನ್ನಿ, ಇದೆ ನಮ್ಮ ರೂಮ್, ಒಳಗೆ ಹೋಗೋಣ. ಸೊ ಇದನ್ನ 50 rupees ರೂಮ್ ಅಂದರೆ ಯಾರಾದರೂ ನಂಬ್ತಾರ? ಅಷ್ಟೊಳ್ಳೆ ಇದೆ ನೋಡಿ. ಸೊ ಆಲ್ಮೋಸ್ಟ್ ಇವತ್ತು 30,000 ಸ್ಟೆಪ್ಸ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ 21 kilometers. ಸೊ 75 days ವರ್ಕೌಟ್ ಚಾಲೆಂಜಿಗೂ ಸೊ ಇದು ಸೂಪರ್ ಆಗಿದೆ ಮಾತ್ರ. ಸೊ ಕಾಲೆಲ್ಲ ಕಿತ್ತೋಗಿದೆ, ಕೆಂಪು ಕೆಂಪಾಗಿದೆ, ಉಳಿತಾ ಇದೆ. ಸೊ ಈ ಕಡೆ ಬ್ಲಡ್ಡೇ ಬರ್ತಾಯಿತ್ತು. ಸೊ ವಾಶ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಅಷ್ಟರೊಳಗೆ ನೋವೆಲ್ಲ ಮಾಯ ಆಗುತ್ತೆ. ಸೊ ನಾಳೆ ಬೆಳಗ್ಗೆ ಸಿಗುವ ಗೋವಿಂದ ಹನಿ ಗೋವಿಂದ ಗೋವಿಂದ.